నన్ సుమాజాస్ చాలే స్వగత సుస్వగత ನೋಡಿ ನಾನು ಎಂಟರಿಂದ ಒಂಬತ್ತು ಆಲೂಗಡ್ಡೆನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಆಕ್ಚುಲಿ ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀರಿ ಅಂತಾದರೆ ಸ್ವಲ್ಪನೇ ನೀರು ಹಾಕಿ ಉಪ್ಪಾಕಿ ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿ ನೋಡಿ ಮೀಡಿಯಮ್ ಆಗಿ ಬೆಂದ್ಕೊಳ್ಳುತ್ತೆ ನೀವು ಜಾಸ್ತಿ ನೀರನ್ನ ಹಾಕಿ ಬೇಯಿಸಿದ್ರೆ ತುಂಬಾ ನೀರ್ ನೀರ್ ತರ ಆಗ್ಬಿಡುತ್ತೆ ಇದೊಂದು ಬೆಸ್ಟ್ ಟಿಪ್ ಫ್ರೆಂಡ್ಸ್ ನೆಂಟ್ನಲ್ಲಿ ಇಟ್ಕೊಳ್ಳಿ ಈ ರೀತಿ ನೋಡಿ ಇದನ್ನ ಬೇಯಿಸ್ಕೊಂಡು ನಾನು ಕೈಯಿಂದ ಒಂದ್ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೇನಂದ್ರೆ ಈಗ ಒಂದು ನಾಲ್ಕರಿಂದ ಐದು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಎಣ್ಣೆ ಸ್ವಲ್ಪ ಮೇಲೆ ನಾನು ಇದಕ್ಕೆ ಒಂದ್ ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಎರಡು ಸರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಈಗ ಹಾಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ನೀವು ಎಂಡ್ ನೋಡ್ಕೊಳ್ತಾ ಹೋಗಿ ಹಾಗೆ ನೋಡಿ ಒಂದು ಸ್ವಲ್ಪ ತುರ್ದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕ್ಕೊಳ್ತಾ ಇದೀನಿ ಫ್ಲೇವರ್ಗೋಸ್ಕರ ನೀವೆಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ ಲಾಸ್ಟ್ ಅಲ್ಲಿ ಕೆಲವೊಂದು ಸ್ಟೆಪ್ ಅನ್ನ ಮಾಡಿದ್ರೆ ಮಾತ್ರ ಇವತ್ತಿನ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಂತ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಮತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಇದನ್ನೆಲ್ಲ ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಕ್ಚುಲಿ ನೀವು ಹಸಿ ಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಕೂಡ ಹಾಕೊಳ್ಬಹುದು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ನೋಡಿ ಎಣ್ಣೆಲ್ಲೇ ಬಾಡಿಸ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ನಾನು ಆಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಆಲೂಗಡ್ಡೆಯನ್ನ ಮಾಡುವಂತ ತುಂಬಾ ರೆಸಿಪಿಗಳನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಅರಿಶಿಣ ಪುಡಿಯನ್ನು ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಆಲೂಗಡ್ಡೆಯನ್ನ ಮಾಡುವಂಥ ಮಸಾಲಾ ಆಲೂ ಪರೋಟ ಕೂಡ ತೋರಿಸ್ಕೊಟ್ಟಿದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ಹಾಗೆ ನೋಡಿ ಮ್ಯಾಶ್ ಮಾಡ್ಕೊಂಡಿರುವಂತಹ ಪೊಟಾಟೋ ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲೂಗಡ್ಡೆಯಿಂದ ಎಷ್ಟೊಂತರ ರೆಸಿಪಿನ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ಆಲ್ರೆಡಿ ನಾನು ಮತ್ತೆ ನನ್ನ ಮಕ್ಕಳು ಸೇರ್ಕೊಂಡು ಆಲೂ ಟಿಕ್ಕಿ ಚಾಲೆಂಜ್ ಅಂತ ಕೂಡ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದೀವಿ ಅದನ್ನ ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಲಿಂಬು ರಸವನ್ನ ನಾನು ಹಾಕೊಳ್ತಾ ಇದ್ದೀನಿ ಆಕ್ಚುಲಿ ಇದಕ್ಕೆ ನಾವು ಟೊಮೆಟೊ ಹಾಕಬಾರ್ದು ಲಿಂಬು ರಸ ಹಾಕೊಂಡ್ರೆನೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪಲ್ಯನ ರೆಡಿ ಮಾಡ್ಕೊಳ್ಬೇಕು ಮತ್ತೆ ನೋಡಿ ಈ ರೀತಿ ಪಲ್ಯನ ರೆಡಿ ಮಾಡ್ಕೊಂಡ್ರೆ ಆಯ್ತಾ ಫ್ರೆಂಡ್ಸ್ ಇದನ್ನ ಹಾಗೆ ತಣ್ಣಗಾಗೋಕೆ ಇಟ್ಕೊಳ್ಳೋಣ ಮತ್ತೆ ಇವತ್ತು ತೋರ್ಸುವಂತ ಇದಕ್ಕೆ ಏನು ರೆಡಿ ಮಾಡ್ಕೊತೀವಿ ಅಲ್ವಾ ಹಿಟ್ಟು ಅದಕ್ಕೂ ಅಷ್ಟೇ ಸಪ್ರೇಟ್ ಕೆಲವಷ್ಟು ಇಂಗ್ರೀಡಿಯಂಟ್ಸ್ ಅನ್ನ ಹಾಕೊಳ್ಬೇಕು ಹಾಗೆ ಇದಕ್ಕೆ ನೋಡಿ ಮೇಲ್ಗಡೆಯಿಂದ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ತಣ್ಣಗಾಗೋಕೆ ಇಟ್ಕೊಳ್ಳೋಣ ನೋಡಿ ಈ ತಣ್ಣಗಾದ ತಣ್ಣಗಾದ್ಮೇಲೆ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾ ಮಿಶ್ರಣವನ್ನು ಒಂದೇ ಸಾರಿ ಕೂಡ ಉಂಡೆನ ಮಾಡ್ಕೊಳ್ಬಹುದು ಆಲ್ರೆಡಿ ನಾನು ಆಲೂ ಪಾಲಕ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಆಲೂ ಗೋಬಿ ಕೂಡ ಇನ್ನೊಂದಿನ ತೋರಿಸ್ಕೊಡ್ತಾ ಇದ್ದೀನಿ ಏನಂದ್ರೆ ಆಲೂ ಪಲ್ಯ ಹೇಗ್ ಮಾಡ್ಕೊಳ್ಬೇಕು ಎರಡು ರೀತಿ ಪಲ್ಯನ ಕೂಡ ತೋರಿಸ್ಕೊಟ್ಟಿದ್ದೀನಿ ಆಲೂ ಮತ್ತೆ ಪೂರಿ ಜೊತೆಗೆ ಪೂರಿ ಸಾಗು ಹೇಗ್ ಮಾಡ್ಕೊಳ್ಬೇಕು ಆಲೂ ಸಾಗುನ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ನೋಡಿ ಉಂಡೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಒಂದು ಬೌಲ್ನಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಈಗ ನಾನು ಒಂದು ಚಮಚದಷ್ಟು ಅರಿಶಿಣ ಪುಡಿಯನ್ನ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಈ ಮಿಶ್ರಣ ರೆಡಿ ಮಾಡ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಅನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆ್ಯಕ್ಚುಲಿ ಇದರಲ್ಲಿ ಲಾಸ್ಟ್ ಅಲ್ಲಿ ನಾನು ಒಂದು ಸ್ಟೆಪ್ ತೋರಿಸ್ತೀನಿ ಫ್ರೆಂಡ್ಸ್ ಆ ಸ್ಟೆಪ್ ಮಾಡಿದ್ರೇನೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ರೀತಿ ನೋಡಿ ಎಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಕ್ಚುಲಿ ನೀವು ಈ ಕಡಲೆ ಹಿಟ್ಟನ್ನ ಮುಂಚೆನೆ ಒಂದ್ಸಾರಿ ಜರ್ಡಿ ಮಾಡ್ಕೊಂಡ್ರು ಪರವಾಗಿಲ್ಲ ಹಾಗೆ ನೋಡಿ ಒಂದ್ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಳ್ತಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದೇ ಸಾರಿ ನೀರನ್ನ ಹಾಕೊಳ್ಬೇಡಿ ಯಾಕೆಂದ್ರೆ ಇದು ಸ್ವಲ್ಪ ನೀರ್ ನೀರ್ ತರ ಆದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತಿಕ್ಕಾಗೆ ಇರಬೇಕು ಈ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಳ್ತಾ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಆಲ್ರೆಡಿ ನಾನು ತುಂಬಾ ತರ ಪಕೋಡ ಪಾಲಕ್ ಪಕೋಡಾ ಮತ್ತೆ ಈರುಳ್ಳಿ ಪಕೋಡಾ ಎಲ್ಲ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಜೀಗುಜ್ಜೆ ಪಕೋಡಾ ಎಷ್ಟೊಂದು ಥರ ಪಕೋಡನ ನಾವು ಮಾಡಬಹುದು ಅಲ್ವಾ ದೊಡ್ಡ ಪತ್ರೆ ಎಲೆ ಪಕೋಡಾ ಹೀಗೆ ತುಂಬಾ ರೀತಿ ಪಕೋಡಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಲಿಂಕ್ ಇರುತ್ತೆ ಈ ರೀತಿ ನೋಡಿ ಈ ಹದಕ್ಕೆ ನೀವು ಇದನ್ನ ಚೆನ್ನಾಗಿ ಇನ್ನು ನೋಡಿ ಈ ರೀತಿ ೂ ಫಾಸ್ಟ್ ಆಗಿ ಈ ರೀತಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡ್ರೆನೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ಟೆಪ್ ಇದೆ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಚಮಚದಷ್ಟು ಸೋಡಾನ ಹಾಕೊಂಡಿದೀನಿ ಈಗ ಸೋಡಾ ಹಾಕೊಂಡಾದ್ಮೇಲೆ ಅದ್ರ ಮೇಲ್ಗಡೆಗೇನೆ ನಾನು ನೋಡಿ ಬಿಸಿಯಾಗಿರುವಂತಹ ಎಣ್ಣೆ ನಾಲ್ಕರಿಂದ ಐದು ಚಮಚದಷ್ಟು ಯಾವ್ದಾದ್ರು ಎಣ್ಣೆನ ತಗೊಳ್ಬಹುದು ಬಿಸಿ ಮಾಡ್ಕೊಂಡು ಅದ್ರ ಸೋಡಾದ ಮೇಲ್ಗಡೆನೆ ಹಾಕಿ ಇದನ್ನ ಈಗ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿ ಆಗಿ ಬರುತ್ತೆ ಅಲ್ವಾ ಈ ರೀತಿ ನೀವು ಮಾಡ್ಕೊಂಡಾದ್ಮೇಲೆ ಆ ಹಿಟ್ ಏನಾಗುತ್ತೆ ಅಂದ್ರೆ ತುಂಬಾ ಹಗುರವಾಗಿ ಕಾಣಿಸುತ್ತೆ ನೀವು ಓನ್ ಆಗಿ ಮಾಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಈ ಹಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ ಈಗ ನೋಡಿ ನಾನು ಒಂದೊಂದೇ ಆಲೂಗಡ್ಡೆ ಉಂಡೆಂದು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನ ಈ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಕ್ರಿ ಸ್ಟೈಲ್ ಸಮೋಸಾನ ನಾವು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಬೇಕು ಹೇಳುವಂತ ವಿಡಿಯೋನ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ ಇನ್ನೇನು ಮಳೆಗಾಲ ಬೇರೆ ಚಾಲೂ ಆಗಿದೆ ಸೊ ನಮಗೆ ಸಾಯಂಕಾಲದೊತ್ತಿಗೆ ಏನಾದರೂ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಸೊ ಈ ರೀತಿ ನಾವು ಎಲ್ಲ ಮಾಡ್ಕೊಳ್ಬೋದು ಹಾಗೆ ನೋಡಿ ಆಗ್ಲೇ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಈಗ ನೋಡಿ ಒನ್ ಬೈ ಒನ್ ನಾನು ಆಲೂಗಡ್ಡೆ ಬೋಂಡಾನ ಬಿಡ್ತಾ ಇದ್ದೀನಿ ಸೊ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆಮೇಲೆ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಮತ್ತೆ ಇವತ್ತು ನಾನು ತೋರಿಸಿರೋ ರೀತಿಯಲ್ಲಿ ನೀವು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಹೇಳ್ಕೊಂಡು ನಿಮಗೆ ಅನುಭವಕ್ಕೆ ಬರುತ್ತೆ ಸೊ ಈ ರೀತಿ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಹೈ ಫ್ಲೇಮನ್ನು ಇಟ್ಕೊಳಕ್ ಹೋಗಬೇಡಿ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಅಂದ್ರೇನೆ ಅದ್ರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಒಳಗಡೆ ಕೂಡ ಫುಲ್ ಬೆಂದ್ಕೊಳ್ಳುತ್ತೆ ಇಟ್ಟು ಇಲ್ಲ ಅಂದ್ರೆ ಸ್ವಲ್ಪ ಹಿಟ್ ಹಿಟ್ ತರ ಇದ್ಬಿಡುತ್ತಲ್ವ ಸೊ ಈ ರೀತಿ ನೋಡಿ ನೀವು ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಈಗ ನೋಡಿ ಇನ್ನೇನು ಆಲೂಗಡ್ಡೆ ಗಡ್ಡೆ ಬೋಂಡಾ ರೆಡಿ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇದನ್ನ ನಾವು ಸಾಫ್ಟ್ ಜೊತೆಗಾದ್ರೂ ತಿನ್ಬಹುದು ಚಟ್ನಿ ಹಾಕೊಂಡ್ ಬೇಕಾದ್ರೂ ತಿನ್ಬಹುದು ಸೊ ನಿಮ್ಗೆ ಯಾರಿಗಾದ್ರೂ ಚಟ್ನಿ ರೆಸಿಪಿ ಬೇಕು ಅಂದ್ರೆ ಅದು ಕೂಡ ನನ್ನ ಚಾನೆಲ್ ಇದೆ ಸೊ ಎಲ್ಲಾನು ಬೋಂಡಾ ಅಂತೂ ರೆಡಿ ಆಯ್ತು ಚಟ್ನಿ ಕೂಡ ರೆಡಿ ಆಗ್ತಾ ಇದೆ ಸೊ ಸಕ್ಕತ್ ಟೇಸ್ಟಿ ಆಗಿರುವಂತ ಹೊರಗಡೆ ಬೇರೆ ಮಳೆ ಬರ್ತಾ ಇದೆ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ಮಳೆಗಾಲದಲ್ಲಿ ನಮಗೆ ಬೋಂಡಾ ಮಾಡ್ಕೊಂಡು ತಿನ್ನೋದಕ್ಕೆ ಮತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಹೇಗೆ ಇದು ಹೊರಗಿನ ಔಟರ್ ಲೇಯರ್ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವೇ ನೋಡ್ತಾ ಇದ್ದೀರಿ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮಗೆ ಇನ್ನೂ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಕೂಡ ನೋಡಬಹುದು ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್